ನನಗೇನೂ ಆಗಿರಲ್ಲ ಅವಳು ಹುಷಾರಾಗಿ ಇರ್ತಾಳೆ ದೇವರೇ ಅವಳಿಗೆ ಏನು ಆಗದೇ ಇರತರ ನೋಡ್ಕೊಳ್ಳಪ್ಪ ಪ್ಲೀಸ್ ನಾನು ಈ ರೀತಿ ಮನೆಯಿಂದ ಬಂದಿದ್ದಕ್ಕೆ ಎಲ್ಲರೂ ಗಾಬರಿ ಆದ್ರ ಈ ವಿಷಯ ಏನಾದ್ರು ಹೇಳಿದ್ರೆ ಅವರು ಇನ್ನೂ ಟೆನ್ಷನ್ ಆಗ್ತಾರಷ್ಟೇ ಸದ್ಯಕ್ಕೆ ಏನು ಹೇಳೋದು ಬೇಡ ಮೊನ್ನೆ ಮೈಸೂರಲ್ಲಿ ನಡೆದಿರೋ ಇನ್ಸಿಡೆಂಟ್ನೇ ಅವ್ರು ಇನ್ನೂ ಮರ್ತಿರಲ್ಲ ಮತ್ತೆ ಅದೇ ರೀತಿ ಘಟನೆನ ಅವ್ರಿಗೆ ಹೇಳಿದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾರೆ ಅಷ್ಟಕ್ಕೂ ಸ್ಪಂದನ ಬಗ್ಗೆ ನಂಗೆ ಇನ್ನೂ ಸರಿ ಕ್ಲಾರಿಟಿ ಸಿಕ್ಕಿಲ್ಲ ಮೊದಲು ಅಲ್ಲಿ ಹೋಗಿ ಏನಾಗಿದೆ ಅಂತ ನೋಡ್ತೀನಿ ಆಮೇಲೆ ಬೇಕಾದ್ರೆ ಮನೆಯವ್ರಿಗೆ ತಿಳಿಸಿದ್ರೆ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ ಇನ್ನು ಸ್ವಿಚ್ ಆಫ್ ಬರ್ತದೆ ಸ್ಪಂದನ ನಿನಗೆ ಏನೂ ಆಗಿಲ್ಲ ತಾನೆ ಸ್ಪಂದನ ನಾನು ಬರ್ತಾ ಇದ್ದೀನಿ ನೀನೇನು ಟೆನ್ಷನ್ ಮಾಡ್ಕೋಬೇಡ ಇಷ್ಟೊಂದು ಅರ್ಜೆಂಟ್ ಆಗಿ ಮನೆಯಿಂದ ಆಚೆ ಹೋದ ನಿಜವಾಗ್ಲೂ ಸ್ಪಂದನನೇ ಕಾಲ್ ಮಾಡಿದ್ಲ ಅಲ್ಲ ಆ ಕಾರ್ಡ್ ಕೋಳಿ ಸಾಯೋ ಟೈಮಲ್ಲೇ ವಿಕ್ಕಿ ಕಾಲ್ ಮಾಡಿ ಕರೆಯಲ್ಲ ಅಂತದ್ರಲ್ಲಿ ಬರೀ ಒಂದು ಫೋನ್ ಸ್ವಿಚ್ ಆಫ್ ಆಗಿದ್ದಕ್ಕೆ ಕಾಲ್ ಮಾಡ್ತಾಳ ಯಾಕೋ ಡೌಟ್ ಬರ್ತಾ ಇದೆ ವಿಕ್ಕಿನೂ ಅಷ್ಟೇ ಫಸ್ಟ್ ಫೋನ್ ಬಂದ ತಕ್ಷಣ ಟೆನ್ಷನ್ ಆದ ಆಮೇಲೆ ಸಡನ್ ಆಗಿ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ದ ನಿಜ ಏನೋ ಬೇರೆ ಇದೆ ಏನಾಗಿರ್ಬೋದು ಈ ಸ್ಪಂದನ ವಿಕ್ಕಿ ಮಧ್ಯೆ ಎಲ್ಲ ಸರಿಯಾಗಿದೆಯಾ ಅಥವಾ ನನ್ನ ಮುಂದೆ ಸುಮ್ಮನೆ ನಾಟಕ ಮಾಡ್ತಿದಾರ ಯಾಕೋ ಡೌಟ್ ಬರ್ತಾ ಇದೆ ಸ್ಪಂದನ ಮೈಂಡಲ್ಲಿ ಅದು ಏನು ಓಡುತ್ತೋ ದೇವರಿಗೆ ಅರ್ಥ ಆಗಬೇಕು ಒಂದೊಂದು ಕ್ಷಣಕ್ಕೂ ಏನಾದರೂ ಮಾಡ್ತಾ ಇರ್ತಾಳೆ ಆದ್ರೆ ಇವತ್ತು ಯಾಕೆ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಇವಳು ವಿಕ್ಕಿ ಡೋರ್ ಹಾಕೊಂಡು ಏನ್ ಮಾಡ್ತಾ ಇದ್ದ ಅದು ಬರೀ ಮುಖ ಹೊರಗಡೆ ಇಟ್ಕೊಂಡು ಮಾತಾಡ್ತಿದ್ದ ಅವನು ಯಾವತ್ತೂ ಹಾಗೆ ಮಾಡೋದನ್ನ ನಾನು ನೋಡೇ ಇಲ್ವಲ್ಲ ನನಗೂ ಒಳಗಡೆ ನೋಡೋಕ್ ಬಿಡದೇ ಇರೋಂಥದ್ದು ಏನ್ ಮಾಡಿರ್ಬೋದು ಏನಾದ್ರೂ ಮುಚ್ಚಿಡ್ತಿದ್ದಾನ ಏಕ್ ಕಂಡುಹಿಡಿಯೋದು ಹಾಂ ಇದೇ ಕರೆಕ್ಟ್ ಆಗಿರೋ ಟೈಮ್ ವಿಕ್ಕಿ ಹೇಗೂ ಮನೇಲಿಲ್ಲ ಅದೇನು ಅಂತ ನಾನೇ ನೋಡ್ಬಿಡ್ತೀನಿ